ನಿನ್ನೆ ರಾತ್ರಿ ಬಿದ್ದಿರೋ ಮಳೆಗೆ ಬೆಂಗಳೂರು ಇನ್ನಷ್ಟು ಸುಂದರವಾಗಿ ಕಾಣ್ತಿದೆ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ದ ಚಾನೆಲ್. ವೀಕೆಂಡ್ ಬಂತಲ್ಲ, ಏನು ಕಂಟೆಂಟ್ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಆಗ ನನ್ನ ತಲೆಗೆ ಉಳಿದಿದ್ದೆ ರೈಡ್ ಜೊತೆ ಮಾತುಕತೆ. ಅಂದರೆ ನಾನು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಆ ಟಾಪಿಕ್ನ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಅದು ಒಂದು ರೈಡ್ನ ಜೊತೆ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಹೌ ಟು ಕಿಕ್ ಸ್ಟಾರ್ಟ್ ಯುವರ್ ರೈಡಿಂಗ್ ಪ್ಯಾಷನ್. ಹಾಗೂ ನಾನು ಹೋಗ್ತಾಯಿರೋ ಜಾಗದ ಹೆಸರು ಬಂದುಬಿಟ್ಟು ಮುನಿನಗರ ಡ್ಯಾಮ್. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ, ಹಾಗಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋ, ನೆಕ್ಸ್ಟ್ ಇನ್ಫಾರ್ಮೇಷನ್ ನಿಮ್ಮವ್ರಿಗೂ ತಲುಪಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದು ತುಂಬ ಅವಶ್ಯಕ. ನಾನು ತುಂಬ ಜನ ನೋಡಿದ್ದೀನಿ, ಗಾಡಿ ಏನೋ ತೊಗೊಳ್ತಾರೆ, ರೈಡೂ ಮಾಡ್ತಾರೆ, ಒಂದೆರಡು ರೈಡ್ ಆದಮೇಲೆ ಸಾಕಪ್ಪ ಅಂತ ಸ್ಟಾಪ್ ಮಾಡಿಬಿಡ್ತಾರೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ ಅವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಅವರು ಲಾಂಗ್ ಜರ್ನಿ, ಲಾಂಗ್ ರೈಡ್ಸ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅವ್ರಿಗೆ ಕಂಫರ್ಟ್ ಅನ್ಸಲ್ಲ ಬೈಕು, ಅದಕ್ಕೆ ಅವರು ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಇದನ್ನು ಒಂದು ಪ್ರೊಸೀಜರಾಗಿ ಸ್ಟಾರ್ಟ್ ಮಾಡಬೇಕು. ಹೇಗೆ ಸ್ಟಾರ್ಟ್ ಮಾಡಬೇಕಪ್ಪ ಅಂತಂದರೆ ಫಸ್ಟು ಗಾಡಿ ತೊಗೊಂಡಾಗ ಒಂದು 2000 ಕಿಲೋಮೀಟ್ರು ಬರೀ ಸಿಟಿಯಲ್ಲೇ ಓಡಿಸಿ ಅದ್ರ ಜೊತೆ ನೀವು ಪಳಗಬೇಕಾಗಿರುತ್ತೆ. ಫಸ್ಟು ಗಾಡಿ ಜೊತೆ ಒಂದು ಕನೆಕ್ಷನ್ ಬೆಳೆಸ್ಕೋಬೇಕು. ಆ ಕನೆಕ್ಷನ್ ಬೆಳೆಸ್ಕೊಂಡ್ರೆ ನೀವು ಹೆಂಗೆ ಹೇಳಿದ್ರೆ ಹಂಗೆ ಕೇಳುತ್ತೆ ನಿಮ್ಮ ಗಾಡಿ. ಇನ್ನೇನು, ನಾವು ಡೆಸ್ಟಿನೇಷನ್ ಹತ್ತತ್ರ ಬರ್ತಾ ಇದ್ದೀವಿ, ಬನ್ನಿ ನಾವು ಆ ಡೆಸ್ಟಿನೇಷನ್ಗೆ ಹೋಗೋಣ, ಆ ನಂತರ ನಮ್ಮ ಮಾತುಕತೆನ ಮುಂದುವರ್ಸೋಣ. ಆ್ಯಕ್ಚುಲಿ ದಾರಿ ತಪ್ಪು ಬಂದುಬಿಟ್ಟಿದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಬಟ್ ಹತ್ರದಲ್ಲೇ ಇದ್ದೀನಿ. ಸೊ ಯೂ ಟರ್ನ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗಿ ಮೇನ್ ರೋಡಲ್ಲಿ ಹೋಗ್ತೀನಿ, ಅಲ್ಲಿ ಕೇಳೋಣ ಎಲ್ಲಿ ಯಾವ ಕಡೆ ಹೋಗಬೇಕು ಅಂತ ನೋಡೋಣ. ಸೊ ಇಲ್ಲಿ ಒಬ್ಬರನ್ನ ಕೇಳಿದೆ ಏನಂತಂದರೆ ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಬೇಕಂತೆ, ಆ ಲೆಫ್ಟ್ ತೊಗೊಂಡ್ರೆ ಆ ಡ್ಯಾಮ್ಗೆ ಹೋಗೋ ಜಾಗ ಸಿಗುತ್ತೆ. ಓಕೆ, ಇವ್ರನ್ನ ಕೇಳಿದೆ, ಇವ್ರು ಹೇಳಿದ್ರು ಇಲ್ಲಿ ಹೋಗ್ಬೋದು ಅಂತ. ಓಕೆ, ರೋಡೇನೋ ಪರವಾಗಿಲ್ಲ, ಬಟ್ ಡ್ಯಾಮ್ಗೆ ಹೋಗ್ತಾ ಇದ್ದೀವ? ಹಾಂ ಹೌದು, ಸಿಕ್ತು ಸಿಕ್ತು, ಕೊನೆಗೂ ಬಂದ್ವಿ. ಡ್ಯಾಮ್ನ ವ್ಯೂ ನೋಡೋಣ. ಅಂತೂ ದಾರಿ ತಪ್ಪಿ ಆದರೂ ವಾಪಸ್ ಬಂದಿದ್ದೀನಿ. ಇದು ರಿಸರ್ವ್ಡ್ ಫಾರೆಸ್ಟ್ ಏರಿಯಾ ಅನ್ಸುತ್ತೆ, ಅಲ್ಲಿ ಆಪೋಸಿಟಲ್ಲಿ ಕಾಣಿಸ್ತಿದೆಯಲ್ಲ ಅದು ಬನ್ನರ್ಘಟ್ಟ ಫಾರೆಸ್ಟು. ಆ್ಯಕ್ಚುಲಿ ನಾನು ಅಲ್ಲೋಗಿ ಬಂದೆ, ಅಲ್ಲಿ ಕ್ಲೋಸ್ ಆಗಿದೆ, ಅಲ್ಲಿ ಕಡೆ ನಾವು ಹೋಗೋಕ್ಕಾಗಲ್ಲ. ನೋಡಿ ವ್ಯೂ ನೋಡಿ, ತುಂಬ ಸುಂದರವಾಗಿದೆ. ಒಂದು ವೀಕೆಂಡ್ ಪಿಕ್ನಿಕ್ ಸ್ಪಾಟ್ ಅನ್ನೋದರಲ್ಲಿ ಡೌಟೇ ಇಲ್ಲ. ಅದರಲ್ಲೂ ಬೆಳಗಿನ ಜಾವ ಬಂದರೆ ಆ ಮಂಜನ್ನ ನೋಡಿ ತುಂಬ ಖುಷಿ ಪಡ್ಬೋದು. ನೋಡಿ ಇದು ಬರೋ ದಾರಿ, ನೋಡಿ ಇಲ್ಲಿ ಹಾಕಿದಾರಲ್ಲ ಇದು ಎಲೆಕ್ಟ್ರಿಕ್ ಫೆನ್ಸು, ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಮೋಸ್ಟ್ಲಿ ಇಲ್ಲಿ ಆನೆ ಓಡಾಡೋದ್ಬೋದು ಅಥವಾ ಜನಗಳೇನಾದರೂ ಹೋಗ್ತಾರೆ ಅಂಥೇಳಿ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕಿರ್ಬೋದು ಅನಿಸುತ್ತೆ. ಇದಿಷ್ಟೇ ಅಲ್ಲ, ಆ್ಯಕ್ಚುಯಲ್ ವ್ಯೂ ಮುಂದೆ ಇದೆ, ಬನ್ನಿ ತೋರಿಸ್ತೀನಿ ಹೇಗಿದೆ ಆ ವ್ಯೂ ಅಂತಂದರೆ ಎರಡು ಕಣ್ಣು ಸಾಲದು ನೋಡೋದಕ್ಕೆ. ಯಾರೋ ಇಲ್ಲಿ ವೀಲ್ ಸ್ಪಿನ್ ಮಾಡಿಟ್ಟಿದ್ದಾರೆ, ಎಷ್ಟು ಸುಂದರವಾಗಿದೆ ಈ ಜಾಗ, ಬನ್ನಿ ಹೋಗಿ ನೋಡೋಣ. ವಾವ್, ವಂಡರ್ಫುಲ್ ವ್ಯೂ, ತುಂಬಾ ಚೆನ್ನಾಗಿದೆ ಜಾಗ. ಹುಷಾರಾಗಿ ಓಡಾಡಿ ಇಲ್ಲಿ, ಯಾಕಂದರೆ ಇದು ತಗಡು ಶೀಟ್ ಹಾಕಿರೋದು, ಕೆಳಗಡೆ ನೋಡಬೇಡಿ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಡೀಪ್ ಇದೆ ಸ್ವಲ್ಪ.
ಈ ವ್ಯೂ ಆದಮೇಲೆ ನಾನು ವಾಪಸ್ಸು ಬಂದಿದ್ದ ರೂಟಲ್ಲೇ ಹೋಗೋದಿಲ್ಲ, ಟೂಡು ಹಿಲ್ಸ್ ಕಡೆಯಿಂದ ಹೋಗಿ ಬನ್ನಾರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಕಡೆಯಿಂದ ಆಚೆ ಬರ್ತೀನಿ. ನಾನೀಗ ಹೋಗ್ತಾ ಇರೋ ರೋಡ್ ಬಂದುಬಿಟ್ಟು ಕಂಟ್ರಿ ಸೈಡ್ ರೋಡ್ ಅಂತಂದರೆ ಆಫ್ ರೋಡಿಂಗ್ ಇರುತ್ತೆ, ಹಳ್ಳಿಗಾಡುಗಳ ಮಧ್ಯೆ ಹೋಗಬೇಕಾಗಿರುತ್ತೆ. ಯಾರಾದರೂ ಈ ರೂಟ್ ಫಾಲೋ ಮಾಡಿದ್ರೆ ದಯವಿಟ್ಟು ಸ್ವಲ್ಪ ಸ್ಪೀಡ್ ಲಿಮಿಟಲ್ಲಿರಿ, ಯಾಕಂದರೆ ಗ್ರಾಮಸ್ಥರನ್ನ ನಾವು ಬೇಜಾರು ಮಾಡಬಾರ್ದು. ನೋಡಿ, ಇದು ಫಾರೆಸ್ಟ್ ಏರಿಯಾ, ಆ್ಯಕ್ಚುಲಿ ರೋಡ್ ಅಂತೂ ತುಂಬ ಚೆನ್ನಾಗಿದೆ. ಈ ವ್ಯೂಗೋಸ್ಕರನೇ ನಾನು ಈ ರೋಡ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಬಂದಿದ್ದು. ಇಲ್ಲಿಂದ ನಾನು ಹೋಗ್ತಾ ಹೋಗ್ತಾ ನಮ್ಮ ಮಾತುಕತೆನ ಮುಂದುವರ್ಸೋಣ. ನೀವು ಸಿಟಿಯಲ್ಲಿ ಗಾಡಿ ಓಡಿಸಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡಿದ್ಮೇಲೆ ಅದನ್ನು ಹೇಗೆ ಮುಂದುವರಿಸ್ಬೇಕು ಅಂತಂದರೆ, ಫಸ್ಟು ಶಾರ್ಟ್ ರೈಡ್ಸ್ ಸ್ಟಾರ್ಟ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು. ಅಂದರೆ ಒಂದು 30 ಕಿಲೋಮೀಟ್ರು, 40 ಕಿಲೋಮೀಟ್ರು ಈ ಥರ ಒಂದು ಶಾರ್ಟ್ ರೈಡ್ಸ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಫಸ್ಟು ಒಂದು ತಿಂಗಳು ಒಂದು 4-5 ರೈಡ್ವರೆಗೂ ನೀವು ಶಾರ್ಟ್ ರೈಡ್ಸ್ ಮಾಡಿ, ಆನಂತರ ಆ ಲಿಮಿಟ್ಸ್ನ ಪುಷ್ ಮಾಡಿ. ಅಂದರೆ 100 ಕಿಲೋಮೀಟರ್ಸ್, 150 ಕಿಲೋಮೀಟರ್ಸ್ ಆ ಥರ ಪುಷ್ ಮಾಡಿ, ನಂತರ ನೀವು 1 ಡೇ ರೈಡು ಅಥವಾ ನೈಟ್ ಸ್ಟೇ ರೈಡು, 2 ಡೇ ರೈಡು ಆ ಥರ ಮಾಡಿದ್ರೆ ನಿಮಗೆ ಈ ರೈಡಿಂಗು ಬೋರ್ ಅನ್ಸಲ್ಲ. ಇನ್ನೊಂದೇನಂತಂದರೆ, ನೀವು ರೈಡ್ ಮಾಡಬೇಕಾದ್ರೆ ಪ್ರಾಪರಾಗಿರೋ ಗೇರ್ಸ್ನ ಹಾಕ್ಕೊಬೇಕು. ಅಂದರೆ ಸೇಫ್ಟಿ ಫಸ್ಟ್, ಯಾಕಂದರೆ ನೀವು ಗಾಡಿಯಲ್ಲಿ ಕೂತಿರ್ಬೇಕಾದ್ರೆ ನೀವು ಹೆಲ್ಮೆಟ್ ಇಲ್ದಿರೋ ಹೋದರೆ ಅಥವಾ ಹೆಲ್ಮೆಟಲ್ಲಿ ವೈಸರ್ ಇಲ್ದಿರೋ ಹೋದರೆ ಆ ಡಸ್ಟ್ ಹೋಗಿ ನಿಮಗೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಈ ಅನ್ಕಂಫರ್ಟ್ನೆಸ್ಸಿಂದ ತುಂಬ ಜನ ರೈಡ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಡ್ತಾರೆ. ನೀವು ಆ ಥರ ಆಗಬಾರ್ದು ಅಂತಂದರೆ ಪ್ರಾಪರಾಗಿರೋ ಗೇರ್ಸ್ ಹಾಕ್ಕೊಬೇಕು. ಯಾವ್ಯಾವ ಗೇರ್ಸ್ ಇಂಪಾರ್ಟೆಂಟಪ್ಪ ಅಂದರೆ, ಹೆಲ್ಮೆಟ್ಟು, ಹ್ಯಾಂಡ್ ಗ್ಲೌಸು, ರೈಡಿಂಗ್ ಜಾಕೆಟು, ರೈಡಿಂಗ್ ಪ್ಯಾಂಟು ಆ್ಯಂಡ್ ಶೂಸ್. ಇದು ಮಸ್ಟ್ ಆ್ಯಂಡ್ ಶುಡ್. ಇದೆಲ್ಲ ಇದ್ದರೆ ನಿಮ್ಗೆ ತುಂಬ ಸೇಫ್ ಫೀಲ್ ಆಗುತ್ತೆ, ಮತ್ತು ಲಾಂಗ್ ರೈಡ್ಸಲ್ಲಿ ಕಂಫರ್ಟಬಲ್ ಆಗೋ ಫೀಲ್ ಆಗುತ್ತೆ. ಹಾಗೂ ಆದರೆ ಒಂದು ಹೈಡ್ರೋ ಪ್ಯಾಕ್ ತೊಗೊಳ್ಳಿ, ಯಾಕಂದರೆ ನೀವು ರೈಡ್ ಮಾಡ್ತಾ ಮಾಡ್ತಾ ಆ ಹೀಟಿಗೆ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆನ್ ದ ಗೋ ನೀವು ನೀರು ಕುಡಿತಾ ಇರ್ಬೋದು. ಓ, ಏನಪ್ಪ ಇದು, ಇರಲಿ, ಪರವಾಗಿಲ್ಲ. ನೋಡಿ, ನಾನು ಈಗ ಎಂಟ್ರ್ ಆಗೋಕ್ಕೆ ಹೋಗ್ತಾ ಇರೋದು ಬನ್ನಾರ್ಘಟ್ಟ ರಿಸರ್ವ್ಡ್ ಫಾರೆಸ್ಟ್ ಏರಿಯಾ. ಸೊ ನಾನೇನು ಮಾಡಿದೆ ಅಂತಂದರೆ, ಈ ಕನಕಪುರ ರೋಡಿಂದ ಬಂದು ಬನ್ನಾರ್ಘಟ್ಟ ಫಾರೆಸ್ಟ್ ಕನೆಕ್ಟ್ ಆಗಿ ಬನ್ನಾರ್ಘಟ್ಟ ಫಾರೆಸ್ಟ್ ಒಳಗಡೆ ರಾಗಿಹಳ್ಳಿ ಅಂತ ಒಂದಿದೆ, ಆ ರಾಗಿಹಳ್ಳಿ ರೋಡಲ್ಲಿ ಬರ್ತಾ ಇದ್ದೀನಿ ನಾನೀಗ. ತುಂಬ ಸುಂದರವಾಗಿದೆ ವ್ಯೂ. ಯಾರಾದರೂ ಈ ಕಡೆ ಬಂದರೆ ಈ ರೋಡಲ್ಲಿ ಖಂಡಿತ ಬನ್ನಿ, ವ್ಯೂನ ಮಾತ್ರ ಸೂಪರಾಗಿ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿಂದ ನಾನು ಆಚೆ ಎಲ್ಲಿ ಹೋಗ್ತೀನಿ ಅಂತಂದರೆ, ಜಿಗಣಿ ಕಡೆಯಿಂದ ಬನ್ನಾರ್ಘಟ್ಟ ರೋಡ್. ಸೊ ಇಲ್ಲಿಂದ ಹೋಗಿ ನಾನು ಲೆಫ್ಟ್ ತೊಗೊಂಡ್ರೆ ನನಗೆ ಬನ್ನಾರ್ಘಟ್ಟ ರೋಡು ಕನೆಕ್ಟ್ ಆಗುತ್ತೆ. ಸೊ ಬನ್ನಾರ್ಘಟ್ಟ ರೋಡಿಂದ ಹಾಗೆ ನಾನು ಮನೆಗೆ ಹೋಗ್ಬೋದು. ನೋಡಿ ವ್ಯೂ, ನೋಡಿ ಏನು ಚೆನ್ನಾಗಿದೆ ವ್ಯೂ ಇದು. ವಾವ್, ಸೂಪರ್. ಆ್ಯಕ್ಚುಲಿ ಇದು ಎಲಿಫೆಂಟ್ ಕಾರಿಡಾರು. ಸೊ ಅರ್ಲಿ ಮಾರ್ನಿಂಗ್ ಬಂದರೆ ನಿಮ್ಗೆ ಗೇಟ್ ಓಪನ್ ಇರೋದಿಲ್ಲ, ಏನಿದ್ರೂ ಆಫ್ಟರ್ 6:00 ಗೇಟ್ ಓಪನ್ ಇರುತ್ತೆ, ಆಮೇಲೆ ಈ ರೋಡಲ್ಲಿ ನೀವು ಬರ್ಬೋದು. ಆಟೋಮೊಬೈಲ್ನ ಯಾವ ಟಾಪಿಕ್ನ ಬಗ್ಗೆ ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಕು ಕಮೆಂಟ್ ಮಾಡಿ, ಅದರ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇನ್ನೇನು, ನನ್ನ ಈ ವೀಕೆಂಡ್ ರೈಡ್ ಮುಗಿತಾ ಬಂದಿದೆ. ನಾನು ಬನ್ನಾರ್ಘಟ್ಟ ರೋಡಲ್ಲಿ ಇದ್ದೀನಿ. ಇಲ್ಲಿಂದ ನಿಮಗೆಲ್ಲರಿಗೂ ದಾರಿ ಗೊತ್ತೇ ಇರುತ್ತೆ. ಹೋಪ್ ನೀವು ಈ ವಿಡಿಯೋನೂ ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದಂತಹ ಆಟೋಮೊಬೈಲ್ ರಿಲೇಟೆಡ್ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ.